ಇಷ್ಟಿಷ್ಟು ದಿನ ಡಿಸ್ಕಷನ್ ಲೆವೆಲಲ್ಲಿತ್ತು. ಈಗ ಫೈನಲಿ ಸ್ಕ್ರಿಪ್ಟ್ ಲಾಕ್ ಆಗಿ ದರ್ಶನ್ ಸರ್ ಸ್ಕ್ರಿಪ್ಟ್ನು ಇವಾಗ ಒಂದು ಬೌಂಡೆಡ್ ಸ್ಕ್ರಿಪ್ಟ್ನ ಕೇಳಿ ಓಕೆ ಮಾಡಿ ಈಗ ನೆಕ್ಸ್ಟ್ ಮಂತ್ ಅಂದರೆ ಏಪ್ರಿಲ್ 19th ಸೆಟ್ಸಿಗೆ ಬರ್ತಾ ಇದ್ವಿ. ಸೊ 19th ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಒಂದು ಬಿಗ್ ಸ್ಟಾರ್ ಕ್ಯಾಸ್ಟ್ ಇದೆ, ಜನ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಎಕ್ಸ್ಪೆಕ್ಟೇಷನ್ ಮೀರಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಸಿನಿಮಾದ ಫಸ್ಟ್ ಲುಕ್ ನೋಡಿದಾಗ ಯಾವುದೊಂದು ಸಿನಿಮಾದ ಕಥೆ ಬಗ್ಗೆ ಏನೋ ಒಂದು ಅಷ್ಟು ಕಥೆಗಳು ಕೊಲ್ಕತ್ತಾದಲ್ಲಿ ಸಿನಿಮಾದ ಕಥೆ ಯಾವ ರೀತಿ ಇರ್ಬೋದು ಸರ್, ಯಾವ ರೀತಿ ಜನ ಸಿನಿಮಾ ಸರ್ ನೀವು ಏನು ಹೇಳ್ತಾ ಇದ್ದೀರಾ ಹೆಚ್ಚು ಕಡಿಮೆ ಹಂಗೆ ಇರ್ತದೆ ಸರ್, ಅದಕ್ಕಿಂತ ಜೋರಾಗೇ ಇರ್ತದೆ. ಇವಾಗ ಸ್ಕ್ರಿಪ್ಟ್ ಏನು ಡಿಮ್ಯಾಂಡ್ ಮಾಡುತ್ತೆ, ಕೋಲ್ಕತ್ತಾ ಡಿಮ್ಯಾಂಡ್ ಮಾಡುತ್ತಾ ಅಥವಾ ಯು ಪಿ ಡಿಮ್ಯಾಂಡ್ ಮಾಡುತ್ತಾ ಚೆನ್ನೈ ಡಿಮ್ಯಾಂಡ್ ಮಾಡುತ್ತಾ, ಆ ಥರ ಮಾಡ್ತೀವಿ. ಏನು ಅದ್ರ ಉದ್ದೇಶ ಇಲ್ಲಿಲ್ಲದೆ ಇರೋದು ಅಲ್ಲಿದೆ, ಅಲ್ಲಿಲ್ಲದೆ ಇರೋದು ಇಲ್ಲಿದೆ ಅಂತೇನಿಲ್ಲ. ಸ್ಕ್ರಿಪ್ಟ್ ಏನು ಡಿಮ್ಯಾಂಡ್ ಮಾಡ್ತದೆ ಅಲ್ಲೋಗಿ ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ. ಸಿನಿಮಾದಲ್ಲಿ ದರ್ಶನ್ ಅವರ ಕ್ಯಾರೆಕ್ಟರ್ ಕೂಡ ತುಂಬ ವಿಭಿನ್ನ ಅಂತ ಸುದ್ದಿ ಆಗ್ತಿರೋದು, ಇಲ್ಲಿ ತನಕ ಯಾವುದೇ ಆ ರೀತಿ ಒಂದು ಕ್ಯಾರೆಕ್ಟರ್ನಲ್ಲಿ ಕಾಣಿಸ್ಕೊಂಡಿಲ್ಲ, ಆ ರೀತಿ ಯಾವ ರೀತಿ ಇರ್ಬೋದು ಆ್ಯಸ್ ಅ ಪ್ರೊಡ್ಯೂಸರ್ ಆಗಿ ನೀವು ಕಥೆಯನ್ನು ಕೇಳಿದಾಗ ಸರ್? ಕತೆ ಕೇಳಿದಾಗ ಆಬ್ವಿಯಸ್ಲಿ ನಾವು ರೆಗ್ಯುಲರ್ ಪ್ಯಾಟರ್ನ್ ಹೋಗೋದು ಬೇಡ. ಈಗ ದರ್ಶನ್ ಸರ್ಗೆ ಫ್ಯಾಮಿಲಿ ಆಡಿಯನ್ಸ್ ತುಂಬ ಜನ ಇದ್ದಾರೆ, ಅವ್ರ ಹ್ಯೂಮರ್ ತುಂಬ ಚೆನ್ನಾಗಿದೆ, ಎಮೋಷನ್ ಚೆನ್ನಾಗಿದೆ. ಸೊ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋ ರೀತಿ ಒಂದು ಸ್ಕ್ರಿಪ್ಟ್ ಮಾಡಿದ್ದಾರೆ ಡೈರೆಕ್ಟರ್ ತರುಣ್ ಸುಧೀರ್ ಅವರು. ಇನ್ನು ಅದಕ್ಕೆ ಸಪೋರ್ಟ್ ಮಾಡೋದಕ್ಕೆ ನಮ್ಮ ಕಡೆಯಿಂದ ನಾವೇನು ಕಾಂಟ್ರಿಬ್ಯೂಟ್ ಮಾಡಬೇಕು, ಲೈಕ್ ಸಿನಿಮಾಗೆ ಇವಾಗ ಸೆಟ್ ಇರ್ಬೋದು ಮತ್ತು ಸ್ಟಾರ್ ಕ್ಯಾಸ್ಟ್ ಇರ್ಬೋದು, ಏನು ಆ ಬಡ್ಜೆಟ್ ಏನು ರಿಕ್ವೈರ್ ಮಾಡುತ್ತೆ ಅದಕ್ಕಿಂತ ಮೀರಿದ್ದು ಮಾಡಿ ಮಾಡ್ತಾಯಿದ್ವಿ. ಎಂಡ್ ಆಫ್ ದಿ ಡೇ ನಮ್ಮ ಉದ್ದೇಶ ಇರೋದು ನಮ್ಮ ಕನ್ನಡ ಸಿನಿಮಾನು ಬೇರೆ ಲ್ಯಾಂಗ್ವೇಜ್ಗಿಂತ ಕಡಿಮೆ ಇಲ್ಲ ಅನ್ನೋ ಒಂದು ತೋರಿಸೋ ನಿಟ್ಟಿನಲ್ಲಿ ಸ್ಕ್ರಿಪ್ಟು ಇರ್ಬೋದು ಫೈನಾನ್ಷಿಯಲ್ ಆಸ್ಪೆಕ್ಟು ಇರ್ಬೋದು ರೆಡಿ ಮಾಡಿ ಪ್ರಿಪ್ರೇಷನ್ ಆಗಿ ಸೊ ಫೈನಲಿ 19th ಸ್ಟಾರ್ಟ್ ಮಾಡ್ತಾ ಇದ್ವಿ. ಇನ್ನೊಂದು ಒಂದು ಕಾಸಿ ಪರ್ದೆ ಆಗ್ತಾರೆ ಕಂದಿರಂದ್ರೆ ಏನಂತಂದರೆ ದರ್ಶನ್ ಅವರ ಜೊತೆಗೆ ಆ ಸಿನಿಮಾದಲ್ಲಿ ಮತ್ತೊಬ್ಬ ಸ್ಟಾರ್ ನಟ ಸರ್. ಇವಾಗ ಪ್ರತಿಯೊಬ್ಬರು ಇವಾಗ ಸಿನಿಮಾದಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರು ಸ್ಟಾರ್ ಆರ್ಟಿಸ್ಟ್ಗಳೇ, ಅವ್ರವ್ರ ವಿಂಗು ಅವ್ರವ್ರ ಕ್ಯಾಟಗರಿಯಲ್ಲಿ ಅವ್ರವ್ರ ಸ್ಟಾರ್ಗಳೇ. ಸೊ ಎಲ್ಲರೂ ನಮ್ಮ ಸಿನಿಮಾದಲ್ಲಿ ಲೈಟ್ ಬಾಯ್ನು ಸ್ಟಾರ್ ಲೈಟ್ ಬಾಯ್ನೇ ಸರ್. ಸೊ ಆಬ್ವಿಯಸ್ಲಿ ಸಾವಿರಾರು ಸ್ಟಾರ್ಗಳು ಸೇರಿಕೊಂಡು ಒಂದು ಸಿನಿಮಾನ ಆಗ್ತಾ ಇದೆ ಅಷ್ಟೇ. ಇನ್ನು ಕೊನೆಯದಾಗಿ ರಾಬರ್ಟ್ ಈ ಹಿಂದಿನ ಸಿನಿಮಾಗಳಿಂದ ದರ್ಶನ್ ಸರ್ ಅವ್ರ ಸಿನಿಮಾಗಳಿಂದ ಯಾವ ರೀತಿ ವಿಭಿನ್ನವಾಗಿ ಪ್ರೊಡ್ಯೂಸರ್ ಆಗಿ ಜೊತೆಗೆ ಪ್ರೇಕ್ಷಕರಾಗಿ ಸರ್? ಸಿನಿಮಾ ರಿಲೀಸ್ ಆದಮೇಲೆ ನಾನು ಪ್ರೊಡ್ಯೂಸರು, ಯಾಕಂದರೆ ಅವಾಗ ವ್ಯಾಪಾರಕ್ಕೆ ಕೂತ್ಕೋತೀನಿ. ಇವಾಗ ಒಬ್ಬ ಆಡಿಯನ್ಸ್ ಆಗಿ ಮತ್ತು ಒಬ್ಬ ಫ್ಯಾನ್ ಆಗಿ ದರ್ಶನ್ ಸರ್ಗೆ ನಾನು ಹೆಚ್ಚು ಕಡಿಮೆ ಒಂದು 15-15 ಒಂದು 20 ವರ್ಷದ ಫ್ಯಾನ್ ನಾನು. ಸೊ ನನಗೆ ಪ್ರೊಡ್ಯೂಸರ್ ಆಗೋದಕ್ಕಿಂತ ಹೆಚ್ಚಾಗಿ ಒಬ್ಬ ಫ್ಯಾನ್ ಆಗಿ ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ಸೊ ಇವತ್ತು ನನ್ನ ಕನಸು ನೆರವೇರ್ತಾ ಇದೆ. ಸೊ ಎಂಡ್ ಆಫ್ ದಿ ಡೇ ನಂತರ ಯಾರ್ಯಾರು ಫ್ಯಾನ್ಸ್ಗಳಿದ್ದಾರೆ ಅವರೆಲ್ಲರಿಗೂ ಜಸ್ಟಿಫೈ ಮಾಡೋ ಥರ ಒಂದು ಸಿನಿಮಾ ಆಗ್ತಾ ಇದೆ. ನಿಮ್ಮ ಇನ್ನೊಂದು ನಿಮ್ಮ ಸಂಸ್ಥೆಯಲ್ಲಿ ಇನ್ನೊಂದು ಸಿನಿಮಾ ಮದಗಜ, ಅದ್ರ ಬಗ್ಗೆ ತುಂಬ ನಿರೀಕ್ಷೆ ಇದೆ, ಯಾವಾಗಿಲ್ಲ ಸರ್? ಇವಾಗ ಮುರಳಿ ಸರ್ ಭರಾಟೆ ಇದರಲ್ಲಿದ್ದಾರೆ, ಭರಾಟೆಯಲ್ಲಿದ್ದಾರೆ. ಅದೇ ಲೊಕೇಶನಲ್ಲಿ ಕೂತ್ಕೊಂಡು ನಾವು ಇನ್ನೊಂದು ಸಿನಿಮಾ ಬಗ್ಗೆ ಮಾತಾಡಬಾರ್ದು, ಯಾಕಂದರೆ ಈ ಸೆಟ್ಟಿಗೆ ಬಂದಾಗೆಲ್ಲ ನಮಗೆ ಪ್ರೀತಿ ತೋರಿಸಿ ಊಟ ಕೊಟ್ಟು ಎಲ್ಲ ಮಾಡ್ತಾರೆ. ಇವತ್ತು ಇದು ನಡೀತಾ ಇದೆ, ಭರಾಟೆ ನಡೀತಾ ಇದೆ. ಭರಾಟೆ ಮುಗಿದ ಮೇಲೆ ಒಂದು 1-2 ಗ್ಯಾಪ್ ಕೊಟ್ಟು ಮುರಳಿ ಸರ್ ಬಾಡಿ ಟೋನ್ ಮಾಡಿ ಕಂಪ್ಲೀಟ್ ಬಾಡಿ ಟ್ರಾನ್ಸ್ಫರ್ ಮಾಡ್ತಾರೆ, ಗೆಟಪ್ ಚೇಂಜ್ ಆಗುತ್ತೆ. ಸೊ ಸ್ಕ್ರಿಪ್ಟ್ ಏನು ಡಿಮ್ಯಾಂಡ್ ಮಾಡಿದೆ ಡೈರೆಕ್ಟ್ರು ಆ ಪ್ರಿಪ್ರೇಷನಲ್ಲಿ ಮತ್ತು ಆ ಪ್ಲ್ಯಾನಿಂಗಲ್ಲಿ ಇದ್ದಾರೆ. ಸೊ ಇದು ಮುಗಿದಾದ ಮೇಲೆ ಆ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಮಾಡ್ತೀವಿ, ಮದಗಜ ಎಕ್ಸಿಕ್ಯೂಷನ್.